ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ರೀಪ್ರಿನ್ಸ್ ಪುಟ ಒನ್ ಸೆವೆನ್ ಒನ್ ಝೀರೋ ಪುಟದ ಸಂಖ್ಯೆ ನೂರ ಎಪ್ಪತ್ತೊಂದು ನೂರ ಎಪ್ಪತ್ತ ಎರಡು ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಉಲ್ಲೇಖಿಸಿರುವ ನಮ್ಮ ಕರ್ತನ ಮಾತಿನಲ್ಲಿ ನಿರಾಶೆಯ ಒಂದು ಛಾಯೆ ಇರುವುದು ಪ್ರತಿಯೊಂದು ಕ್ರಿಯೆಯ ಮತ್ತು ಮಾತಿಗೆ ಕಾರಣವನ್ನು ಹುಡುಕುವುದನ್ನು ರೂಢಿಸಿಕೊಂಡಿರುವ ನಾವು ವಿಚಾರಿಸುವುದೇನೆಂದರೆ ಕೆಲವು ಸಂಖ್ಯೆಯಲ್ಲಿನ ಹಿಂಬಾಲಕರು ಬಿಟ್ಟು ಹೋದದ್ದು ನಮ್ಮ ಕರ್ತನನ್ನು ಏಕೆ ದುಃಖಪಡುವಂತೆ ಮಾಡಿತು ಆತನು ಅಧಿಕ ಹಿಂಬಾಲಕರಿಗಾಗಿ ಆಕಾಂಕ್ಷೆಯುಳ್ಳವನಾಗಿದ್ದನು ಆತನು ಸಂಖ್ಯಾಬಲದಲ್ಲಿ ವಿಶ್ವಾಸವಿಟ್ಟಿದ್ದನು ಈಗ ಪರಿಸಾಯರು ನನ್ನ ಬಗ್ಗೆ ಏನನ್ನುವರು ಮೂರು ವರ್ಷಗಳ ತನ್ನ ಬೋಧನೆಯ ನಂತರವೂ ನನ್ನ ಅನೇಕ ಹಿಂಬಾಲಕರು ಬಿಟ್ಟು ಹೋದದನ್ನು ಅವರು ನೋಡಿರುವರು ಎಂದು ಆತನು ತನ್ನೊಳಗೆ ಹೇಳಿಕೊಂಡಿದ್ದಾನೆ ತನ್ನ ಹಿಂಬಾಲಕರ ಈ ದಾರಿ ತಪ್ಪುವಿಕೆಯ ತನ್ನ ಆದಾಯವನ್ನು ಕಡಿತ ಮಾಡುವುದೆಂಬ ಭಯವು ಆತನಿಗಿತ್ತೇ ಇಲ್ಲ ಇವುಗಳು ಯಾವುದೂ ಅಲ್ಲ ಯಾಕೆಂದರೆ ಆತನು ತನ್ನನ್ನು ಹೆಚ್ಚಾಗಿ ಭಾವಿಸಿಕೊಂಡಿರಲಿಲ್ಲ ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದರು ಎಂದು ಆತನು ತನ್ನ ಶಿಷ್ಯರಿಗೆ ಆಗಲೇ ಹೇಳಿದ್ದನು ಎರಡು ಸಣ್ಣ ಮೀನುಗಳು ಹಾಗೂ ಮೂರು ಜವೆಗೋದಿಯ ರೊಟ್ಟಿಯಿಂದ ಐದು ಸಾವಿರ ಜನರಿಗೆ ಬಡಿಸುವಷ್ಟು ಊಟವನ್ನು ನೀಡುವ ಶಕ್ತಿಯನ್ನು ಸಹ ಆತನು ಪಡೆದಿದ್ದನು ಮತ್ತು ತನ್ನ ನಂಬಿಗಸ್ಥರಾದ ಹಿಂಬಾಲಕರು ಒಟ್ಟಾಗಿ ಚಿಕ್ಕ ಹಿಂಡು ಆಗಿರುವರೆಂಬುವುದು ಆತನಿಗೆ ಆಗಲೇ ತಿಳಿದಿತ್ತು ಅಲ್ಲದೆ ಆ ಗುಂಪಿನಲ್ಲಿ ತನ್ನನ್ನು ನಂಬದವರು ಯಾರೆಂಬುವುದು ಆತನಿಗೆ ತಿಳಿದಿತ್ತು ಹೀಗಿರುವಲ್ಲಿ ತನ್ನ ಜೊತೆಯನ್ನು ತೊರೆದವರ ವಿಷಯವಾಗಿ ಏಕೆ ಆತನ ಮಾತುಗಳನ್ನು ಮಾತುಗಳಲ್ಲಿ ದುಃಖ ವ್ಯಕ್ತವಾಗಿತ್ತು ಕಾರಣ ಆತನು ಸತ್ಯವಂತನು ಘನತೆಯುಳ್ಳವನು ಅನುಕಂಪವುಳ್ಳವನು ಮತ್ತು ತನ್ನ ಸ್ನೇಹಿತರನ್ನು ಪ್ರೀತಿಸುವವನೂ ಆಗಿದ್ದು ಕುರುಬನನ್ನು ಹೊಡೆಯುವನು ಆಗ ಕುರಿಗಳು ಚದರಿ ಹೋಗುವವು ಎಂದು ಹೇಳುವ ಗಳಿಗೆಯು ಸಮೀಪವಾದದ್ದನ್ನು ನೋಡಿ ಸ್ವಲ್ಪ ಕಾಲವಾದ ಮೇಲೆ ಎಲ್ಲರೂ ತನ್ನನ್ನು ಬಿಟ್ಟು ಓಡಿ ಹೋದರಲ್ಲಿ ಇದು ನೆರವೇರಿತು ತಾನು ಏಕಾಂತನಾಗಿ ನಾಗುವ ದುಃಖವನ್ನು ಆತನನ್ನು ಆವರಿಸಿಕೊಂಡು ಕೊಂಡಾಗ ನೀವು ಸಹ ಹೋಗಬೇಕೆಂದಿದ್ದೀರಾ ಎಂಬ ಮಾತಿನಲ್ಲಿ ಅದು ವ್ಯಕ್ತವಾಗಿತ್ತು ಅನುಕಂಪದ ಬಗ್ಗೆ ಇರುವ ಪ್ರೀತಿ ಸ್ನೇಹಿತರಲ್ಲಿ ಸ್ನೇಹಿತರಲ್ಲಿನ ಅನ್ಯೂನ್ಯತೆ ಮುಂತಾದವುಗಳು ಬಲಹೀನತೆಗಳಲ್ಲ ಆದರೆ ಬದಲಾಗಿ ಇವು ನೈಜ ಗುಣನಡತೆಗಳ ಮುಖ್ಯ ಲಕ್ಷಣಗಳು ಆದರೆ ತನ್ನ ಶಿಷ್ಯರು ಹಿಂದಕ್ಕೆ ತೆರಿಗೆಕೊಂಡದ್ದು ನಮ್ಮ ಕರ್ತನ ಮೇಲೆ ಪ್ರಭಾವ ಬೀರಿದ್ದಾಗಲಿ ಅಥವಾ ತನ್ನ ತಂದೆಯು ಗೊತ್ತು ಮಾಡಿದ ಯಜ್ಞಾರ್ಪಣೆಯ ಮಾರ್ಗದಿಂದ ತಪ್ಪಿ ನಡೆಯುವಂತೆ ಮಾಡಿದ್ದೆಯಾದಲ್ಲಿ ಅದು ಬಲಹೀನತೆಯಾಗಿ ಕಾಣಬ ಕಾಣಬರುತ್ತಿತ್ತು ಇಂಥ ಬಲಹೀನತೆಗಳು ಯಾವುದು ಎಂದು ತೋರ್ಪಡಿ ತೋರ್ಪಡಿ ತೋರ್ಪಟ್ಟಿರಲಿಲ್ಲ ಇದಕ್ಕೆ ಪ್ರತಿಯಾಗಿ ಇಲ್ಲಿ ಬಹು ಗಂಭೀರವಾಗಿ ನುಡಿದಿದ್ದ ಪೇತ್ರನು ಕೆಲ ದಿನಗಳ ನಂತರ ನಮ್ಮ ಕರ್ತನು ಯಜ್ಞಾರ್ಪಿತನಾಗುವುದನ್ನು ತಪ್ಪಿಸಲು ಪ್ರಯತ್ನಿಸಿದಾಗ ಆತನು ಪ್ರಾಮಾಣಿಕವಾಗಿ ಹೀಗೆ ಉತ್ತರಿಸಿದ್ದನು ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡೆ ನನಗೆ ನೀನು ವಿಘ್ನವಾಗಿದ್ದಿ ನಿನ್ನ ಆಲೋಚನೆ ಮನುಷ್ಯರ ಆಲೋಚನೆಯೇ ಹೊರತು ದೇವರದಲ್ಲ ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ಎಂಬ ಅಪೋಸ್ತಲನಾದ ಪೇತ್ರನ ಈ ಮಾತುಗಳು ಪೂರ್ಣ ಅರ್ಥಗರ್ಭಿತವಾದವುಗಳು ದೇವಾನುಗ್ರಹವನ್ನು ಮತ್ತು ಆಗ್ನಾವಿಧಿಗಳನ್ನು ಅನುಸರಿಸುವುದರ ಮೂಲಕ ನಿತ್ಯ ಜೀವವನ್ನು ಬಯಸುವುದರ ಅರ್ಥವೇನೆಂಬುವುದು ಆತನಿಗೆ ತಿಳಿದಿತ್ತು ಅಲ್ಲದೆ ಪರಿಸಾಯರ ಬೋಧನೆಯ ಮೂಲಕವಾಗಿಯೂ ಮತ್ತು ತನ್ನ ಸ್ವಂತ ಮನಸಾಕ್ಷಿಯ ಮೂಲಕವಾಗಿಯೂ ತಾನು ಖಂಡನೆಗೊಳಗಾಗಿರುವುದನ್ನು ಕಂಡುಕೊಂಡವನಾಗಿ ಯಹುದ್ಯರಲ್ಲಿನ ದೈನ್ಯತೆಯುಳ್ಳ ವರ್ಗದವರಂತೆ ಅಧೈರ್ಯಗೊಂಡಿದ್ದನು ನಿಸ್ಸಂದೇಹವಾಗಿಯೂ ಮುಂದಿನ ಜೀವಿತದ ವಿಷಯವಾಗಿ ಅನ್ಯ ಜನಾಂಗದವರಲ್ಲಿನ ಅನೇಕ ತತ್ವ ಬೋಧನೆಗಳ ಬಗ್ಗೆ ಸಹ ಆತನಿಗೆ ತಿಳಿದಿತ್ತು ಹೀಗಿದ್ದಲ್ಲಿ ಅವುಗಳು ಕೇವಲ ಮಾನವ ಕಲ್ಪಿತವಾದವುಗಳು ಇಲ್ಲವೇ ಊಹಾಪೋಹಗಳೆಂಬುವುದು ಆತನಿಗೆ ತಿಳಿದಿತ್ತು ಆದರೆ ಮೂರು ವರ್ಷಗಳಲ್ಲಿ ಆತನು ಯೇಸುವಿನ ಬಗ್ಗೆ ತಿಳಿದುಕೊಂಡಿದ್ದನು ಮತ್ತು ನಿತ್ಯ ಜೀವದ ವಿಷಯವಾಗಿ ಆತನ ಮಾತುಗಳನ್ನು ಕೇಳಿದ್ದನು ಆತನ ಉಪದೇಶಗಳು ಕಲ್ಪಿತವಾದ ಊಹಾಪೋಹಗಳಾಗಿರಲಿಲ್ಲ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು ಇಲ್ಲವೇ ಆತನು ಧರ್ಮಶಾಸ್ತ್ರವನ್ನು ಅನುಸರಿಸುವುದರ ಮೂಲಕವಾಗಿ ನಿತ್ಯ ಜೀವವನ್ನು ನಿರೀಕ್ಷಿಸಲು ಉಪದೇಶಿಸುತ್ತಿರಲಿಲ್ಲ ಇದು ಅಸಾಧ್ಯವೆಂಬುದು ಅವರಿಗೆ ತಿಳಿದಿತ್ತು ಬದಲಾಗಿ ಆತನ ಉಪದೇಶವು ಇತರ ಎಲ್ಲ ಬೋಧಕರುಗಳಿಗಿಂತಲೂ ಭಿನ್ನವಾಗಿತ್ತು ತಾನು ಲೋಕಕ್ಕೆ ಬಂದಿರುವುದು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಥವಾ ಗೌರವವನ್ನು ಹೊಂದಿ ಬಿರುದನ್ನು ಗಳಿಸುವ ಸಲುವಾಗಿರದೆ ಜನರಿಗೆ ಸೇವೆ ಮಾಡಿ ಮತ್ತು ಕಡೆಯಲ್ಲಿ ತನ್ನ ಜೀವವನ್ನು ಆದಾಮನಿಗಾದ ಪರಿಶೋಧನೆ ಮತ್ತು ಆತನ ಅವಿದೇಯತೆಯ ದೆಸೆಯಿಂದ ಜೀವದ ಹಕ್ಕನ್ನು ಕಳೆದುಕೊಂಡವರೆಲ್ಲರ ಜೀವಕ್ಕೆ ಈಡಾಗಿ ಅಥವಾ ವಿಮೋಚನಾ ಬೆಲೆಯಾಗಿ ತನ್ನ ಜೀವವನ್ನು ಕೊಡಲು ಬಂದಿರುವುದಾಗಿ ಆತನು ಉಪದೇಶಿಸಿದ್ದನು ಆತನ ಬೋಧನೆ ಏನೆಂದರೆ ದೇವರ ಪ್ರೀತಿ ಹಾಗೂ ಏರ್ಪಾಟಿನ ಅನುಸಾರವಾಗಿ ತಾನು ಎಲ್ಲರಿಗಾಗಿ ನೀಡಲಿದ್ದ ಈಡುಬಲಿಯ ಪರಿಣಾಮವಾಗಿ ಹೊಸ ಒಣಮಡಿಕೆಯಲ್ಲಿನ ಕೃಪಾಪೂರ್ಣವಾದ ಷರತ್ತುಗಳ ಪ್ರಕಾರ ವಿಧೇಯರಾಗುವ ವಿಧೇಯರಾಗುವರೆಲ್ಲರಿಗೂ ನಿತ್ಯ ಜೀವ ಹೊಂದುವ ಅವಕಾಶವನ್ನು ಪಡೆಯುವವರೆನ್ನುವುದೇ ಈ ಕಾರಣಕ್ಕಾಗಿ ಅವರು ಮಾತ್ರವಲ್ಲದೆ ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಅಂದರೆ ಮನುಷ್ಯಕುಮಾರನ ಧ್ವನಿಯನ್ನು ಕೇಳಿ ಎದ್ದು ಹೊರಬರುವರು ಮತ್ತು ಕೇಳಿದವರು ವಿಧೇಯರಾದವರು ಬದುಕುವರು ಅಂದರೆ ಪರಿಪೂರ್ಣವಾದ ಜೀವವನ್ನು ಪಡೆಯುವರು ಪೇತ್ರನು ಈ ಸರಳವಾದ ಸೊಗಸಿನ ಸುವಾರ್ತೆಯನ್ನು ಕೇಳಿದ್ದನು ಇದುವೇ ನಿಜವಾದ ನಿತ್ಯ ಜೀವದ ವಿಷಯವಾದ ಶುಭವಾರ್ತೆ ಏಸುವು ದೇವರಿಂದ ಕಳಿಸಲ್ಪಟ್ಟ ಮೆಸೆಯನಾಗಿ ಲೋಕಕ್ಕೆ ಜೀವವನ್ನು ಕೊಡು ಕೊಡುವವನು ಲೋಕದೊಳಗೆ ಬರುವ ಪ್ರತಿಯೊಬ್ಬ ಮನುಷ್ಯನಿಗೂ ಬೆಳಕು ಕೊಡುವ ನಿಜವಾದ ಬೆಳಕು ಎಂಬುವುದನ್ನು ಆತನು ಗುರುತು ಹಿಡಿದಿದ್ದನು ಹೀಗಿದ್ದಲ್ಲಿ ಈ ದೃಷ್ಟಿಯಿಂದ ಪೇತ್ರನು ತಾನು ಹೇಳಿದಂತೆ ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ಎಂದು ಉತ್ತರಿಸಿದ್ದರಲ್ಲಿ ಏನು ಆಶ್ಚರ್ಯ ಪೇತ್ರನ ನಂಬಿಕೆ ಮತ್ತು ನಿರೀಕ್ಷೆಗಳು ಕ್ರಿಸ್ತನ ಬೋಧನೆಗಳ ಮೇಲೆ ಆಧಾರವಾಗಿತ್ತು ಇಂಥ ಒಂದು ಆಧಾರವಾಗಿಯೂ ಹಾಗೂ ಲಂಗರುಗಳಾಗಿಯೂ ಇರುವಂಥವುಗಳನ್ನು ಬೇರೆ ಎಲ್ಲಿಯೂ ಅವರು ಕಂಡುಕೊಳ್ಳಲು ಸಾಧ್ಯವಿಲ್ಲವಾಗಿತ್ತು